ಭೋವಿ ಸಮಾಜದ ಸಿಂಧನೂರು ತಾಲೂಕ ಘಟಕದ ನೂತನ ಅಧ್ಯಕ್ಷರಾಗಿ ದುರ್ಗಪ್ಪ ಮಲ್ಲದ್ಗುಡ್ಡ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಪ್ರಧಾನ ಕಾರ್ಯದರ್ಶಿ ವೀರೇಶ್ ಸಿದ್ರಾಂಪುರ ತಿಳಿಸಿದರು. ಸಿಂಧನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಈ ಹಿಂದೆ ಜಿಲ್ಲಾಧ್ಯಕ್ಷರಿಂದ ನೇಮಕಾತಿ ಪತ್ರ ತಂದು ಲಕ್ಷ್ಮಣ್ ತಾನೇ ತಾಲೂಕಾ ಅಧ್ಯಕ್ಷರೆಂದು ಹೇಳಿಕೊಳ್ಳುತ್ತಿದ್ದರು. ಈ ಬೆಳವಣಿಗೆ ಸರಿಯಲ್ಲ ಎಂದು ಏಪ್ರಿಲ್ 18ರಂದು ಸಮಾಜದ ಮುಖಂಡರ ಸಭೆ ಕರೆದು ದುರ್ಗಪ್ಪ ಮಲ್ಲದ್ಗುಡ್ಡ ಅವರನ್ನು ಅಧಿಕೃತವಾಗಿ ಸಮಾಜದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಸಮಾಜದ ಶ್ರೇಯೋಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಭೋವಿ ಸಮಾಜದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಸನ್ಮಾನಿಸಲಾಯಿತು. ಗೌರವಾಧ್ಯಕ್ಷ ಹುಲ್ಗಪ್ಪ, ಉಪಾಧ್ಯಕ್ಷ ನಾಗಪ್ಪ, ಮುಖಂಡ ಗೋವಿಂದರಾಜ್ ಸೋಮ್ಲಾಪುರ್, ಚನ್ನಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀನಿವಾಸ್ ಸೇರಿದಂತೆ ಸಮಾಜದ ಮುಖಂಡರು ಇದ್ದರು. ಕರೆಯಲಾಗಿದೆ. ಉದ್ದೇಶ ಸಮಾಜ ಬಲಪಡಿಸುವ ನಿಟ್ಟಿನಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲು ಇವತ್ತಿನ ಸಭೆಯಲ್ಲಿ ತೀರ್ಮಾನಿಸಲಾಗುವುದು. ತದನಂತರ ಇಂದು ನಮ್ಮ ಸಮಾಜದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಚನ್ನಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸಹೋದರಿ ಶ್ರೀ ಮಂಜುಳಾ ಶ್ರೀನಿವಾಸ್ ಅವರು ಈ ಸಭೆಯ ಸಮಾಜದ ಅಧ್ಯಕ್ಷರ ನಾಯಕತ್ವದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮಾಲಾರ್ಪಣೆಯನ್ನು ಮಾಡಿ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀವಿ. ಜೊತೆಗೆ ಇನ್ನು ಸಾಲುಗುಂದ ಮತ್ತು ಮುಕುಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬರ್ತಾ ಇದ್ದಾರೆ. ಅಧ್ಯಕ್ಷರಾಗಿ ನಾನು ಈ ಸಮಾಜ ಸಂಘದಲ್ಲಿ ಕಾರ್ಯನಿರ್ವಹಿಸಲು ಚಿಂತನೆ ಮತ್ತು ಸಮಾಜದ ಹಿರಿಯರೆಲ್ಲ ಅಧ್ಯಕ್ಷರಾಗಿ ಮತ್ತು ಅವರು ಈ ಸಮಾಜದ ಒಂದು ಹೇಳಿಕೆಯಾಗಿ ದುಡಿಯಲು ಇವತ್ತು ಕೇವಲ ಕೆಲವೇ ಜನರನ್ನು ಆಯ್ಕೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರ ನಾಯಕತ್ವದಲ್ಲಿ ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಟ್ಟು ನಮ್ಮ ಸಮಾಜದಲ್ಲಿ ಅವರನ್ನ ವಿಚಾರ ಮಾಡಿ ಅಲ್ಲಿ ಇರ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಮ್ಮ ಸಮಾಜದಲ್ಲಿ ಏನಾದರೂ ಸಂಘಟನೆ ಬಲಪಡಿಸುವ ಒಂದು ಅರಿಸಿಕೆಗಳನ್ನು ತಿಳಿಸಿಕೊಂಡು ಅವರು ಪ್ರವಾಸ ಮಾಡ್ತಾರೆ. ಅವರೆಲ್ಲರಿಗೆ ನಮ್ಮ ಸಹಕಾರ, ನಿಮ್ಮ ಸಹಕಾರ ಇರಲಿ ಅಂತೇಳಿ ನಾನು ಕೇಳ್ತೀನಿ. ಜೊತೆಗೆ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಯಾರು ಸಂಘಟನೆಯನ್ನು ಬಲಪಡಿಸುವ ಶಕ್ತಿ ಇದೆ ಅವ್ರನ್ನ ಗುರುತಿಸತಕ್ಕಂಥ ಕೆಲಸ ಮಂದಗುಡ್ಡ ದುರ್ಗಪ್ಪನವ್ರು ಮಾಡ್ತಾರೆ. ಅದ್ರ ಜೊತೆಗೆ ಗೋವಿಂದರಾಜ್ ಅವರು ಹಿರಿಯರ ಮಾರ್ಗದರ್ಶನ ಕೂಡ ಇದೆ. ಹಾಗಾಗಿ ಇನ್ನು ನಮ್ಮ ಸುಮಲಾ ನಾಲ್ಕು ಜನರ ಸರಿಸಿದೀವಿ ಸಮಾಧಾನ ಮಾಡಿ. ಈಗ ನಾಗಪ್ಪ ಈಗ ಲಕ್ಷ್ಮಣ ನಾವೇನು ಅದನ್ನ ಕಡೆಗಣಿಸಿಲ್ರಿ. ನಗರ ಘಟಕದ ಅಧ್ಯಕ್ಷ ಆಗಿರ ಅಂತ ಹೇಳಿ ನಗರ ಘಟಕ ಅಧ್ಯಕ್ಷ ಆಗಿರಂತೇಳಿ ಇಲ್ಲ, ನನಗೆ ಗ್ರಾಮೀಣ ಬೇಕು, ನನಗೆ ಅಷ್ಟು ಬೇಕು, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಏನು ಏನಿಲ್ಲ ಸರ್. ಆತನು ಮೇಲಾಗಿ ಇಲ್ಲಿ ಇದ್ದಿಲ್ಲ ಸರ್, ಎಲ್ಲ ಹಿರಿಯರದ ನಮ್ಮ ಸಮಯದ ಮುಖಂಡರು ಅವರೆಲ್ಲ ಬಿಟ್ಟು ಆತ 6-7 ವರ್ಷದಿಂದ ಇತ್ತೀಚಿಗೆ ಬಂದಾನೆ. ಮೊದಲು ಆತ ಗೋವಾದಾಗಿದ್ದ, ಆತಗೇನು ನಾಲೇಜ್ ಇಲ್ಲ ಸಂಘಟನೆಗೆ, ಯಾವುದೇ ಮೊದಲು ಯಾವುದೇ ಸಂಘಟನೆಯಲ್ಲಿ ಯಾವುದೇ ಕೆಲಸ ಮಾಡಿಲ್ಲ. ಆತ ಒಂದು ಬೇರೆ ದಿಢೀರ್ನ ಬಂದು ನಾನು ಅಧ್ಯಕ್ಷ ಆಗ್ಬೇಕಂತಂದ್ರೆ ಯಾವ ಲೆಕ್ಕ ಸರ್? ಹಿರಿಯರಿಗೆ ಮನೆ ಹೇಳ್ದಂಗ ನಮ್ಮ ಸಮಾಜದ ಮುಖಂಡರು ಒಬ್ಬರು ದೊಡ್ಡ ಇದು ಹೇಳ್ತಾರ, ಏ ಸ್ವಾರ್ಥಿಗಳು ಅಂತ ಹೇಳ್ತಾರೆ. ಸ್ವಾರ್ಥಿಗಳು ನಾವು ಅಥವಾ ಅವರು? ಇನ್ನೊಂದ್ರೆ ಜಿಲ್ಲೆಯಲ್ಲಿ ಎಲ್ಲ ಘಟಕಗಳು ವಿಸರ್ಜನೆ ಮಾಡಿಸ್ಕೊಂಡು ಎಲ್ಲ ಜಿಲ್ಲಾಧ್ಯಕ್ಷ ನಾಯಕತ್ವದ ಘಟಕಗಳು ವಿಸರ್ಜನೆ ಮಾಡಿದ್ಮೇಲೆ ಎಲ್ಲ ತಾಲೂಕುಗಳಲ್ಲಿ ಅಭಿಪ್ರಾಯ ಸಂಗ್ರಹಕ್ಕೆ ಸಭೆ ಮಾಡಿದ್ವಿ. ಬಂದಿರತಕ್ಕಂಥ ಜನರು ಏನಾದರೂ ಬರೀ ನೀವು 10-12 ವರ್ಷ ಮಾಸ ಸಭೆ ಮಾಡಿದಷ್ಟು ಬಂದು ಡಿಸೈಡ್ ಮಾಡಿರೋಂಥ ಸಂದರ್ಭದಲ್ಲಿ ನಮಗೆ ಈ ಸಮಯದಲ್ಲಿ ಅಧ್ಯಕ್ಷರಾದರೂ ಕೂಡ ನಾವು ಹಂಗೆ ಸಮಾಜದ ಒಂದು ದೃಷ್ಟಿಕೋನದಿಂದ ನಾವು ಸಮಾಜಕ್ಕೆ ದುಡಿತೀವಿ. ಅಧ್ಯಕ್ಷರ ಆಗಲಿದ್ರು ಕೂಡ ನಾವು ಸಮಾಜದ ದೃಷ್ಟಿಯಿಂದ ಇವತ್ತು ನಮ್ಮ ಸಮಾಜಕ್ಕೆ ಏನು ಒಳ್ಳೆಯದು ಕೆಟ್ಟದು ಕುಂದು ಕುರಿತುಗಳು ಬಂದರೂ ಕೂಡ ನಾವು ಅದಕ್ಕೆ ಬೆಂಬಲ ಕೊಟ್ಟು ಸುಮಾರು 30-40 ವರ್ಷದಿಂದ ಇವತ್ತು ಬೆಂಬಲ ಕೊಟ್ಟು ದುಡಿತೀವಿ. ಅಧ್ಯಕ್ಷರಾದ ಮೇಲೆ ಸಮಾಜಕ್ಕೆ ದುಡಿಬೇಕೆಂಬುದೇನಿಲ್ಲ, ಒಂದು ತುಂಬ ಮನಸ್ಸಿನಿಂದ ನಮ್ಮ ಸಮಾಜ ಒಂದು 6 ವರ್ಷಗಳಿಂದ ಒಂದು 4-5 ವರ್ಷಗಳಿಂದ ಅಧ್ಯಕ್ಷರು ಆಯ್ಕೆ ಆಗಿಲ್ಲ. ಹಂಗಾಗಿ ಎಲ್ಲರೂ ಹುಡುಗರು ಯಾವಾಗ ದುರ್ಗಪ್ಪ ದೊಡ್ಡಪ್ಪ ದುರ್ಗಪ್ಪ ಮಾವನವರು ಅಂದಾಗ ಅವರೆಲ್ಲರೂ 5 ಮಂದಿ ಆಕಾಂಕ್ಷೆಗಳಿದ್ದರು ವಾಪಸ್ಸು ತಕ್ಕಂಡ್ರು ಅವರು ಇದ್ಮೇಲೆ ಆಚೆ ಅಂತ. ಮತ್ತು ಏನೋ ಈಗ ಅಣ್ಣ ತಮ್ಮಳ ಅಂದಮೇಲೆ ಬಂದಲು ಹಿಂದೆ ಇರ್ತಾವೆ. ಈಗ ಲಕ್ಷ್ಮಣವರು ಇಲ್ಲ ನಾವಾಗ್ತು ಅಂತಾರೆ. ನಾವಂತೂ ಅದ್ರ ಬಗ್ಗೆ ಏನು ಚಕಾರ ಶಬ್ದ ಇದ್ದಿಲ್ಲ. ಅವು ಹಿರಿಯರಿಗೆ ಹುಟ್ಟಿದ್ದು ಮತ್ತು ತಾಲೂಕು ಸಮಾಜಕ್ಕೆ ಹುಟ್ಟಿದ್ದರು.
ಮತ್ತು ಈ ಸಂದರ್ಭದಲ್ಲಿ ನನ್ನನ್ನು ನಮ್ಮ ಸಮಾಜದವರೆಲ್ಲ